ಎಐಸಿಸಿ ಅಧ್ಯಕ್ಷರಾದ ಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು 136 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಹೇಳಿಕೆ ನಾನು ಪ್ರಕಾಶ್ ಹುಕ್ಕೇರಿ ಅವರಿಗೆ ಅಭಿನಂದನೆ ಹೇಳಿಕೆ ನಾನು ಬಂದಿದ್ದೇನೆ. ಸರ್ ಅದರ ಬಗ್ಗೆ ನಾನು ಏನು ವಿಚಾರ ಮಾತಾಡಿಲ್ಲ. ಅವರು ಎಐಸಿಸಿ ಅಧ್ಯಕ್ಷರಾದ ಮೇಲೆ ಕರ್ನಾಟಕದಲ್ಲಿ 136 ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಆಯ್ಕೆಯಾಗಿ ಬಂದಿದ್ದಾರೆ, ಅದಕ್ಕೆ ಅಭಿನಂದನೆಗಳನ್ನ ಹೇಳಿಕೆ ಬಂದಿದೆ. 2018ರವರೆಗೆ ನಿಮ್ಮ ಮಗ ಏನಂತ ಸಚಿವ ಆಕಾಂಕ್ಷಿ ಆಗಿದ್ರು, ಈ ಬಾರಿ ಇಬ್ಬರು ಇದ್ದೀರಾ, ಎಂಎಲ್ಸಿ ಇದ್ದೀರಾ ಮತ್ತೆ ನಂತರ ಮಗ ಎಂಎಲ್ಎನೂ ಇದ್ದಾರಾ? ಸರ್, ಅದು ನಮ್ಮ ನಾಯಕರಾದ ಎಐಸಿಸಿ ಅಧ್ಯಕ್ಷರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ನಮ್ಮ ವಿರೋಧಿ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಅವರಿಗೆ ಗಣೇಶ್ ಹುಕ್ಕೇರಿ ಅವ್ರನ್ನ ಮಂತ್ರಿ ಮಾಡೋದು ಅವ್ರಿಗೆ ಬಿಟ್ಟದ ವಿಷಯ. ಸರ್, ಈಗ ನಿಮ್ಮ ಪ್ರಕಾರ ಸಿಎಂ ಯಾರಬೇಕು, ಸಿದ್ದರಾಮಯ್ಯ ಅಥವಾ ಡಿ ಕೆ ಶಿವಕುಮಾರ? ಅಲ್ಲ, ಅದಾತರ ನಾವು ಇಬ್ಬರಲ್ಲಿ ನಾವು ತಾರತಮ್ಯ ಮಾಡಿಲ್ಲ. ನಾವು ಇಬ್ಬರಿಗೂ ಕೂಡ ಒಂದು ಸಮನಾಗಿ ನಾವು ನೋಡ್ಕೋತೀವಿ. ಅವರು ನಿರ್ಣಯ ತಗೋಬಹುದು. ಯಾರನ್ನ ಗಣೇಶ್ ಹುಕ್ಕೇರಿ ಅವ್ರನ್ನ ಮಂತ್ರಿ ಮಾಡೋದು ಅವ್ರಿಗೆ ಬಿಟ್ಟದ ವಿಷಯ. ಯಾರಾದ್ರೂ ಒಳ್ಳೇದು ಅಂತ ನಿಮ್ಮ ಪ್ರಕಾರ? ಯಾರು ಯಾರಾದ್ರೆ ಒಳ್ಳೇದು? ಇಲ್ಲ, ಅದೇ ನಮ್ಗೆ ಗೊತ್ತಿಲ್ಲ. ಅದು ಎಐಸಿಸಿ ಅಧ್ಯಕ್ಷರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಬಿಟ್ಟದ್ದು.